ಬಿಜೆಪಿ ಕಾಂಗ್ರೆಸ್ ನಡುವೆ ಟಿಪ್ಪು ಜಟಾಪಟಿ ಜೋರಾಗೆ ನಡೀತಾ ಇದೆ. ಶಾಲಾ ಪಠ್ಯ ಪುಸ್ತಕದಿಂದ ಟಿಪ್ಪು ಪಾಠ ಕಿಕ್ಔಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿ ತೀರ್ಮಾನ ಸಮರ್ಥಿಸಿಕೊಂಡಿದ್ದಾರೆ ಕಮಲ ಪಾಳಯದ ನಾಯಕರು. ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಒಂದು ಟಾಪಿಕ್ ಇದೀಗ ವಾಕ್ಸಮರಕ್ಕೆ ಒಂದು ವೇದಿಕೆ ಆಗ್ತಾ ಇದೆ. ಟಿಪ್ಪು ಪಾಠವನ್ನ ಪಠ್ಯ ಪುಸ್ತಕದಿಂದ ತೆಗೆದುಹಾಕಿರುವಂತಹ ವಿಚಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಟಿಪ್ಪು ಜಟಾಪಟಿ ಜೋರಾಗಿದೆ ಅಂತಾನೆ ಹೇಳ್ಬೋದು. ಶಾಲಾ ಪಠ್ಯದಿಂದ ಟಿಪ್ಪು ಪಾಠ ಕಿಕ್ಔಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಕೆಂಡಾಮಂಡರಾಗಿದ್ದಾರೆ. Yes, we are going to take decision. 101%, we are not going to allow such things to be happen and we are going to withdraw everything. Yes, we are going to take decision. 101%, we are not going to allow such things to be happen and we are going to withdraw everything. Yes, we are going to take decision. 101%, we are not going to allow such things to be happen and we are going to withdraw everything. Yes, we are going to take decision. 101%. ಟಿಪ್ಪು ಸುಲ್ತಾನ್ ಅವ್ರನ್ನ ಪಠ್ಯಪುಸ್ತಕದಿಂದ ತೆಗೀತಕ್ಕಂಥದ್ದು ಇತಿಹಾಸ ತಿಳಿಸಿದಾಗ ಟಿಪ್ಪು ಅವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ದು ಸುಳ್ಳ ನಿಜನಾ? ಅದನ್ನೇ ಬದಲಾವಣೆ ಮಾಡ್ಬಿಡ್ತೀರಾ? ಇತಿಹಾಸ ತಿರ್ಚಕ್ ಹೋಗ್ಬಾರದು. ಇತಿಹಾಸ ಮಕ್ಕಳಿಗೆ ಕಲಿಸ್ಬೇಕು, ಇತಿಹಾಸದಿಂದ ಪಾಠ ಕಲಿಬೇಕು. ಟಿಪ್ಪು ಸುಲ್ತಾನ್ ಅವ್ರನ್ನ ಪಠ್ಯಪುಸ್ತಕದಿಂದ ತೆಗೀತಕ್ಕಂಥದ್ದು ಇತಿಹಾಸ ತಿಳಿಸಿದಾಗ ಟಿಪ್ಪು ಅವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ದು ಸುಳ್ಳ ನಿಜನಾ? ಎಸ್, ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ತಪ್ಪ ಸರಿನಾ, ಇತಿಹಾಸ ತಿರುಚುವಂತ ಕೆಲಸ ಆಗಬಾರದು ಅಂತ ರಿಯಾಕ್ಟ್ ಮಾಡಿದ್ದಾರೆ.